ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ನಂಬಿಕಸ್ಥರಿಗೆ ಹೃದಯದಲ್ಲಿ ಜಾಕೊಡಿ ಆದ್ರೆ ನಂಬಿಕೆ ದ್ರೋಹಿಗಳನ್ನ ನಿಮ್ಮ ಯೋಚನೆಗಳ ಒಳಗು ಬರದಂತೆ ನೋಡ್ಕೊಳ್ಳಿ ಬಣ್ಣಿಸಲಾಗದ ಆನಂದ ಪ್ರೀತಿ ವರ್ಣಿಸಲಾಗದ ಸಂಬಂಧ ಸ್ನೇಹ ಚಪ್ಪಲಿನ ಹೊರಗಡೆ ಹೇಗೆ ಬಿಡ್ತೀವೋ ಹಾಗೆ ಕೆಲವು ಸಮಸ್ಯೆಗಳು ಅಷ್ಟೇ ಹೊರಗಡೆ ಬಿಟ್ಟು ಬಿಡ್ಬೇಕು ಮನಸ್ಸಿನ ಒಳಗಡೆಗೆ ತೆಗೆದುಕೊಳ್ಬಾರ್ದು ನಾಟಕ ಮಾಡೋಕೆ ನನಗೆ ಬರಲ್ಲ ಸುಳ್ಳು ಹೇಳಿ ಮೋಸ ಮಾಡೋಕ್ಕೂ ಬರಲ್ಲ ಬಕೆಟ್ ಹಿಡಿಯೋಕಂತೂ ಮೊದ್ಲೇ ಬರಲ್ಲ ನನಗೆ ಗೊತ್ತಿರೋದು ಒಂದೇ ಮನಸ್ಸಿಗೆ ಅನ್ನಿಸಿದನ ನೇರವಾಗಿ ಹೇಳೋದು ಪರಿಸ್ಥಿತಿಯ ಒತ್ತಾಯಕ್ಕೆ ಮನಸ್ಥಿತಿಯ ಉತ್ತರವೇ ಕಣ್ಣೀರು ದೇವರು ನಿನಗೆ ಹೊಸ ಆರಂಭ ಕೊಟ್ಟಾಗ ಮತ್ತೆ ಹಳೆಯ ತಪ್ಪುಗಳನ್ನ ಮಾಡಬೇಡ ಪ್ರೀತಿ ಇಲ್ಲದ ಮನೆಯ ಅರಸನಾಗುವ ಬದಲು ಪ್ರೀತಿ ತೋರುವ ಮನೆಯ ಕಾವಲುಗಾರನಾಗು ಮೀರಿ ಹೋದ ಹೃದಯಗಳನ್ನು ಮಿತಿಮೀರಿ ಪ್ರೀತಿಸಬೇಡಿ ಜೀವ ಚಿಕ್ಕದು ಜೀವನ ದೊಡ್ಡದು ಸಾಯುವನಿಗೆ ಒಂದೇ ದಾರಿ ಸಾಧಿಸುವವನಿಗೆ ದಾರಿ ನೀವು ನಿಮ್ಮ ವಿಷಯದಲ್ಲಿ ಸತ್ಯವಂತರಾಗಿರಿ ವಿಶ್ವದ ಯಾರ ಬಗ್ಗೆಯೂ ನೀವು ಚಿಂತಿಸುವ ಅಗತ್ಯವಿಲ್ಲ ಜೀವನ ಎಂಬುದು ಪ್ರೀತಿ ಮತ್ತು ನಂಬಿಕೆ ಮೇಲೆ ನಿಲ್ಬೇಕೆ ಹೊರತು ಅನಿವಾರ್ಯತೆ ಅವಶ್ಯಕತೆ ಹಾಗೂ ನಿರೀಕ್ಷೆಗಳ ಮೇಲಲ್ಲ ದುಡ್ಡು ಅಂತ ಬಂದಾಗ ಇಲ್ಲಿ ಯಾರಿಗೆ ಯಾರೂ ಕೂಡ ಆಗಲ್ಲ ಯಾರೋ ಹೇಳಿದ ನೆನಪು ಹೊಸದರಲ್ಲಿ ಎಲ್ಲವೂ ಚಂದವಂತೆ ಆಮೇಲೆ ಬರೀ ನೋವಂತೆ ಜೀವನವಂದ್ರೆ ಇಷ್ಟೇ ಬಯಸಿದಾಗ ಬಯಸಿದ್ದು ಸಿಗೋದಿಲ್ಲ ಸಿಗುವ ಹೊತ್ತಿಗೆ ಬಯಕೆಗಳೇ ಇರೋದಿಲ್ಲ ಕೆಲವೊಂದ್ಸಾರಿ ಜೀವನದಲ್ಲಿ ನಾವು ಮಾಡಿರೋ ತಪ್ಪು ಆಯ್ಕೆಗಳು ನಮ್ಮ ಜೀವನಕ್ಕೆ ಸರಿಯಾದ ಪಾಠ ಕಲಿಸ್ತವೆ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿ ಇರ್ತದೆ ಹಾಲು ಕೆನೆ ಮೊಸರು ಬೆಣ್ಣೆ ತುಪ್ಪ ಎಲ್ಲಾ ಒಂದೇ ವಂಶದವರು ಆದ್ರೂ ಎಲ್ಲರ ಬೆಲೆ ಬೇರೆ ಬೇರೆ ಯಾಕಂದ್ರೆ ಅವುಗಳ ಬೆಲೆ ಜನ್ಮದಿಂದಲ್ಲ ಗುಣದಿಂದ ನಿರ್ಧಾರವಾಗ್ತದೆ ಮಾತನಾಡಲು ಸಮಯ ಬೇಕಂತಿಲ್ಲ ಮನಸ್ಸಿರ್ಬೇಕಷ್ಟೆ ಅಂತರಂಗದ ಮಾತುಗಳನ್ನು ಕೇಳುವ ರೂಢಿ ಇಟ್ಟುಕೊಂಡವ ಹೊರಗಿನವರ ಕಿರಿಕಿರಿಯಿಂದ ತಲೆ ಕೆಡಿಸಿಕೊಳ್ಳಲಾರ ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ